ಎಲ್ರಿಗೂ ನಮಸ್ಕಾರ. ಈಗಾಗಲೇ ಹಲವಾರು ಸರಸ್ವತಿ ಮುದ್ದೆಗಳನ್ನು ಮತ್ತು ಮಂತ್ರಗಳನ್ನು ಈಗಾಗಲೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಪ್ರೇಕ್ಷಕ ಬಾಂಧವರು ಸಾಕಷ್ಟು ಜನ ಹಲವಾರು ಊರುಗಳಿಂದ ಸ್ಥಳಗಳಿಂದ ಪತ್ರಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ದೇಹಕ್ಕೆ ಸಂಬಂಧಪಟ್ಟದ್ದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಪತ್ರಗಳು ಬಂದಿದೆ. ಕೆಲವರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರಿಗೆ, ವಿಶೇಷವಾಗಿ ನಾವು ನೀವು ತೋರಿಸೋ ಮುದ್ರೆಗಳನ್ನು ನಾವು ದಿನನಿತ್ಯ ಮಾಡ್ತಾಯಿದ್ದೀವಿ, ಸಾಧ್ಯವಾದಷ್ಟು ಮಾಡ್ತಾಯಿದ್ದೀವಿ. ಸಾಕಷ್ಟು ಪರಿಣಾಮ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿದೆ. ಕೆಲವು ಮಂತ್ರಗಳು ಟಿ ವಿಲಿ ಕೇಳಲು ಸಾಧ್ಯ ಆಗ್ತಿಲ್ಲ, ಅದರಿಂದ ದಯಮಾಡಿ ಪುಸ್ತಕದ ರೂಪದಲ್ಲಿ ಈ ಮುದ್ರೆಯನ್ನು ಮತ್ತು ಮಂತ್ರವನ್ನು ತಿಳಿಸಿದ್ದೇ ಆದರೆ ಪುಸ್ತಕವನ್ನು ದಿನನಿತ್ಯ ಓದಿ ನಾವು ಮತ್ತಷ್ಟು ಹೆಚ್ಚಿಗೆ ಕಲಿಬೋದು ಅಂತ ಹೇಳಿ ಎಸ್ ಎಂ ಚಂದ್ರಪ್ಪ ಅಂಥೇಳಿ ದಾವಣಗೆರೆಯಿಂದ ಮಾಡಿದ್ದಾರೆ. ಚಂದ್ರಪ್ಪ ಅವರೇ ತಾವು ಬರೆದಂಥ ಪತ್ರ ನೋಡಿ ಖುಷಿಯಾಯಿತು. ಮತ್ತು ಈ ಜೊತೆಗೆ ಏನು ಹೇಳಿದ್ದಾರೆ ಅಂದರೆ, ನಿಂಬೆಹಣ್ಣಿನ ವಿಚಾರದ ಬಗ್ಗೆ ಸಾಕಷ್ಟು ತಿಳಿಸಿ, ಗಣೇಶ ಮುದ್ದೆಗಳನ್ನು ತಿಳಿಸಿ ಅಂತ ಹೇಳಿದಿರಿ. ಮುಂದಿನ ಸಂಚಿಕೆಯಲ್ಲಿ ನಾನು ಗಣೇಶ ಮುದ್ದೆಗಳನ್ನು ತಿಳಿಸ್ತೀನಿ. ನಿಂಬೆಹಣ್ಣಿನ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಏನಾದರೂ ಸಂದರ್ಭ ಬಂದಾಗ ಮಧ್ಯ ನಾನು ನಿಂಬೆಹಣ್ಣಿನ ಬಗ್ಗೆ ಹೇಳ್ತೀನಿ. ನಿಂಬೆಹಣ್ಣಿನ ಬಗ್ಗೆ ಪುಸ್ತಕ ಕೂಡ ಬರಿತಾ ಇದ್ದೀನಿ. ಮುಂದಿನ ತಿಂಗಳು ಅದನ್ನು ರಿಲೀಸ್ ಮಾಡಕ್ಕೆ ಹೊರಟಿದ್ದೀವಿ. ರಿಲೀಸ್ ಆದ ತಕ್ಷಣ ಈ ಮಾಧ್ಯಮದ ಮೂಲಕ ನಿಮಗೆ ತಿಳುವಳಿಕೆನೇ ಕೊಡ್ತೀನಿ. ಈಗಾಗಲೇ ಪಂಚಮುಖಿ ಬಗ್ಗೆ ಕೇಳಿದ್ದೀರಾ. ನಾವು ನಿನ್ನೆ ಅಂದರೆ 23ನೇ ತಾರೀಕು ಈ ಪಂಚಮುಖಿ ಗಣಪತಿ ಮತ್ತು ಪಂಚಮುಖಿ ಆಂಜನೇಯನ ಬಗ್ಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪಂಚಮುಖಿ ಆಂಜನೇಯನ ಬಗ್ಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಪಂಚಮುಖಿ ಆಂಜನೇಯನ ಮಹತ್ವ ಮತ್ತು ಮಂತ್ರದ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದೀವಿ. ಆಂಜನೇಯನ ಪ್ರತಿಯೊಂದು ಅಂಗಗಳು, ಆಂಜನೇಯನ ತಲೆಯಿಂದ ಕಾಲವರೆಗೂ ಅವನ ಶರೀರದ ಬಗ್ಗೆ ಏನೇನು ರಹಸ್ಯ ಇದೆ, ಬಾಲದಲ್ಲಿ ಏನಿದೆ, ಮುಖದಲ್ಲಿ ಏನಿದೆ, ತಲೆಯಲ್ಲಿ ಏನಿದೆ, ಕಿವಿಯಲ್ಲಿ ಏನಿದೆ, ಹಲ್ಲಲ್ಲಿ ಏನಿದೆ, ಬಾಯಲ್ಲಿ ಏನಿದೆ ಅನ್ನೋದು ಒಂದು ಪ್ರತಿಯೊಂದು ರೂಪಗಳ ಬಗ್ಗೆ ಅದರ ರಹಸ್ಯವನ್ನು ಈ ಪಂಚಮುಖಿ ಆಂಜನೇಯ ಪುಸ್ತಕದಲ್ಲಿ ತಿಳಿಸಿ ಮೊನ್ನೆ ಭಾನುವಾರ ದಿವಸ ಬಿಡುಗಡೆ ಮಾಡಿದ್ವಿ. ಇದು ಎಲ್ಲ ಕಡೆ ಈಗ ಸಿಗ್ತಾ ಇದೆ. ತಾವು ಚಂದ್ರಪ್ಪನವರು ಈ ಪಂಚಮುಖಿ ಆಂಜನೇಯ ಪುಸ್ತಕವನ್ನು ಎಲ್ಲ ಕಡೆ ಪರ್ಚೇಸ್ ಮಾಡ್ಬೋದು. ನಿಂಬೆಹಣ್ಣಿನ ಬಗ್ಗೆ ಸಾಕಷ್ಟು ವಿಷಯನ ನಾನು ಮತ್ತೆ ಮುಂದಿನ ಸಂಚಿಕೆ ತಿಳಿಸ್ತೀವಿ. ಪತ್ರ ಬರೆದಕ್ಕೆ ಭಾಳ ಸಂತೋಷ. ಹಾಗೆ ಟಿ ಆರ್ ಯತಿರಾಜ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೊಪ್ಪ ಚಿಕ್ಕಮಗಳೂರಿನಿಂದ ಪತ್ರ ಬರೆದಿದ್ದಾರೆ. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಿದೆ. ನಮಗೆ ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣಪತಿ ವಿಗ್ರಹಗಳು ಬೇಕು ಮತ್ತು ಪುಸ್ತಕಗಳನ್ನು ಬೇಕು, ದಯಮಾಡಿ ಕಳಿಸಿಕೊಡಿ ಅಂತ. ನಾವು ಯಾವುದೇ ರೀತಿ ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ವಿಗ್ರಹಗಳನ್ನು ಮಾರ್ತಿಲ್ಲ, ಅನ್ಯಥಾ ತಪ್ಪು ಭಾವಿಸಬೇಡಿ ಯತಿರಾಜ್ ಅವರೇ. ನಾವು ಪಂಚಮುಖಿ ಗಣಪತಿ ಮತ್ತು ಪಂಚಮುಖಿ ಆಂಜನೇಯ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಬಂದು ನೀವು ತೊಗೊಳ್ಬೋದು. ಎಲ್ಲ ಪ್ರೇಕ್ಷಕರಿಗೆ ನಾನು ಏನು ತಿಳಿಸ್ತೀನಿ ಅಂದರೆ, ಈ ಪುಸ್ತಕ ಮತ್ತು ಪಂಚಮುಖಿ ಗಣಪತಿ ಪುಸ್ತಕ ನಮ್ಮ ದೇವಸ್ಥಾನದಲ್ಲಿ ಸಿಗುತ್ತೆ. ದಯವಿಟ್ಟು ಯಾರಿಗೂ ಝೀ ಕನ್ನಡ ಚಾನೆಲ್ ಆಫೀಸಿಗೆ ಬಂದು ಇಲ್ಲಿ ಬಂದರೆ ಕೇಳಿದ್ರೆ ಯಾರೂ ಪುಸ್ತಕ ಕೊಡೋದಿಲ್ಲ. ನಮ್ಮ ದೇವಸ್ಥಾನ ನಮ್ಮ ಆಶ್ರಮಕ್ಕೆ ಬಂದಿದ್ದೇ ಆದರೆ ನಿಮಗೆ ಈ ಪುಸ್ತಕಗಳು, ಜಪಮಾಲೆಗಳು ಎಲ್ಲ ಅಲ್ಲೇ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪುಸ್ತಕ ಮತ್ತು ಜಪಮಾಲೆಗಳು ನಮ್ಮ ದೇವಸ್ಥಾನ ಸಿಗುತ್ತೆ. ಯತಿರಾಜ್ ಅವರೇ, ನೀವು ಆ ಪುಸ್ತಕ ಬೇಕು ಅಂದರೆ ದಯವಿಟ್ಟು ನಮ್ಮ ಸಂಸ್ಥೆಗೆ ಬಂದರೆ ನಿಮಗೆ ಖಂಡಿತ ಈ ಪುಸ್ತಕವನ್ನು ಕೊಡ್ತೀವಿ. ಧನ್ಯವಾದಗಳು ಯತಿರಾಜ್ ಅವರೇ. ಹಾಗೆ ನಮಗೆ ಮತ್ತೊಬ್ಬರು ಯಲಬುರ್ಗಾ ಕೊಪ್ಪಳ ಜಿಲ್ಲೆ ಮಲ್ಲಿಕಾರ್ಜುನ ಪಾಟೀಲ್ ಅವರು ಬರೆದಿದ್ದಾರೆ. ಅವರ ಮನೆಯಲ್ಲಿ ಒಬ್ಬಳೇ ಅಕ್ಕ, ಅವಳಿಗೆ ಮದುವೆ ಮಾಡಿ ಭಾಳ ಸಂತೋಷ ಆನಂದದಿಂದ ವೈಭವದಿಂದ ಮದುವೆ ಆದರು. ಆದರೆ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಹೀಗಾಗಿ ಮನೆಯಲ್ಲಿ ತಂದೆ ತಾಯಿ ನಮಗೆ ಎಲ್ರಿಗೂ ತುಂಬ ಅವಳ ಮದುವೆ ಬಗ್ಗೆ ಯೋಚನೆ ಆಗಿದೆ. ಯಾರೋ ಒಬ್ಬರ ಹತ್ರ ಹೋಗಿ ಕೇಳಿದಾಗ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂತ ಬರೆದಿದ್ದೀರಾ. ಹಾಗಾದರೆ ನಮ್ಮ ಮನೆಯಲ್ಲಿ ಮಾಟ ಮಾಡಿಸಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನೀವು ಕೇಳಿದ್ದೀರಾ, ಯಾವ ಮುದ್ರೆ ಮಾಡಬೇಕು ಅಂತ ಕೇಳಿದ್ದೀರಾ. ಅದಕ್ಕೋಸ್ಕರ ನೀವು ನನಗೆ SMS ಮಾಡಿ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಂತ ಬರೆದಿದ್ದೀರಾ. ಮಲ್ಲಿಕಾರ್ಜುನ್ ಪಾಟೀಲ್ ನಿಮ್ಮ ಸಿಸ್ಟರ್ಗೆ ಮದುವೆ ಮಾಡಿದ್ರೆ ಭಾಳ ಸಂತೋಷ. ಅವ್ರಿಗೆ ಮಾಟ ಮಾಡಿಸಿದ್ದಾರೆ, ಅದರಿಂದ ಅವ್ರ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂತ ನೀವು ಯಾರೋ ತಿಳಿಸಿದ್ದಾರೆ ಅಂತ ಹೇಳ್ತಿದ್ದೀರಾ. ಹಾಗಾದರೆ ಒಂದು ನಿಂಬೆಹಣ್ಣನ್ನು ನೀವು, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂಥ ಮಂತ್ರ ಮತ್ತು ಆ ನಿಂಬೆಹಣ್ಣನ್ನು ಜಪ ಮಾಡಿಬಿಟ್ಟು ನಿಮ್ಮ ಸಿಸ್ಟರ್ ಮನೇಲಿ ಇಟ್ಟರೆ ಅದೇನಾದರೂ ಕಪ್ಪಾಗಿಬಿಟ್ಟು ಪುಡಿ ಪುಡಿ ಆಗಿದರೆ ಖಂಡಿತ ಆ ಮನೆಗೆ ಮಾಟ ಮಾಡಿಸಿದ್ದಾರೆ ಅಂತ ಅರ್ಥ. ಅದಾಗಿಲ್ಲ ಅಂದರೆ ಅವರಿಬ್ಬರು ಲಗ್ನದಲ್ಲೇ ದೋಷ ಇದೆ ಅಂತ. ಬಹುಶಃ ನೀವು ಆರೋಸ್ಕೋಪ್ ಮ್ಯಾಚ್ ಮಾಡಿ ಮದುವೆ ಮಾಡಿದಾರೋ ಅಥವಾ ಗೊತ್ತಿಲ್ಲ. ಆದರೆ ಆರೋಸ್ಕೋಪ್ ಮ್ಯಾಚ್ ಮಾಡಿ ಮದುವೆ ಆಗಿದ್ದರೆ ಲಗ್ನದಲ್ಲಿ ದೋಷ ಇಲ್ಲ ಅಂತ. ಅಕಸ್ಮಾತ್ ಮದುವೆ ಮಾಡಿದ್ದು ಕೂಡ ಅವ್ರ ಮನೆಯಲ್ಲಿ ಚೆನ್ನಾಗಿ ಸಂಸಾರದ ಸುಖ ಇಲ್ಲ ಅಂದರೆ ಆ ನಿಂಬೆಹಣ್ಣು ಏನಾದ್ರು ಕಪ್ಪಾಗಿ ಪುಡಿ ಪುಡಿ ಆದರೆ 15 ದಿವಸದೊಳಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಹಾಗೇನಾರು ಆಗಿದ್ದರೆ ನೀವು ಸ್ವತಃ ನನ್ನನ್ನು ಬಂದು ಮೀಟ್ ಮಾಡಿ
ನಿಮ್ಮ ಸಿಸ್ಟ್ರು ಮತ್ತು ಹಸ್ಬೆಂಡ್ ಕರ್ಕೊಂಡು ಬನ್ನಿ, ಅದಕ್ಕೇನು ಬೇಕೋ ಪರಿಹಾರ ಮಾಡೋಣ. ಅಲ್ಲಿವರೆಗೂ ಅವರು ಈ ಕಾಳಸರ್ಪ ಮುದ್ರೆ ಮಾಡಿ, ಅನಂತ ಕಾಳ ಸರ್ಪ ಅಂತೇಳಿ ನೋಡಿ, ಇದು ಸರ್ಪ ಶಿರ ಮುದ್ರ ಅಂತೇಳಿ, ಇದು ಅನಂತ ಕಾಳ ಸರ್ಪ ಅಂತೇಳಿ, ಈ ನಾಲ್ಕು ಬೆರಳುಗಳನ್ನು ಒಂದೇ ಸಮಯಕ್ಕೆ ಜೋಡಿಸಿ ಈ ಹೆಬ್ಬೆಟ್ಟನ್ನು ತೋರ್ಬೆಳ್ಳಿನ ಮಧ್ಯಭಾಗಕ್ಕೆ ಟಚ್ ಮಾಡದೆ ಅನಂತ ಕಾಳ ಸರ್ಪ ಮುದ್ರ ಅಂತ ಕರೀತಾರೆ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ಅಂತ ಈ ಮಂತ್ರವನ್ನು 108 ಸಲ ನಿಮ್ಮ ಸಿಸ್ಟರ್ ಜಪ ಮಾಡಲಿ. ಯಾರಿಗೆ ದಾಂಪತ್ಯ ಜೀವನದಲ್ಲಿ ಸರ್ಪದೋಷ ಇದ್ದಂಥವ್ರು ಮದುವೆ ಆಗಿಬಿಟ್ರೆ ಅವರು ಖಂಡಿತ ಚೆನ್ನಾಗಿರೋದಿಲ್ಲ. ಹಾಗೇನು ಇದ್ದ ಪಕ್ಷದಲ್ಲಿ ಈ ಮುದ್ರೆಯನ್ನು ಧಾರಣೆ ಮಾಡಿ, ಅನಂತ ಕಾಳಸರ್ಪ, 12 ಕಾಳಸರ್ಪಗಳಲ್ಲಿ ವಿಶೇಷವಾದಂಥ ಕಾಳಸರ್ಪ ಅನಂತ, ಇನ್ನುಳಿದ ಎಲ್ಲ 11 ಕಾಳಸರ್ಪಕ್ಕೂ ಅಧಿಪತಿ ಅನಂತ. ಈ ಅನಂತ ಅನ್ನೋ ಸರ್ಪದ ಮೇಲೆ ಭಗವಾನ್ ಮಹಾವಿಷ್ಣು ಮಲಗಿದಾರಂತೆ, ಅದಕ್ಕೆ ಅವನನ್ನು ಅನಂತ ಪದ್ಮನಾಭ ಅಂತ ಕರೀತಾರೆ. ಹೀಗೆ ಈ ಸರ್ಪಶಿರ ಮುದ್ರೆಯನ್ನು, ಅನಂತ ಕಾಳಸರ್ಪ ಮುದ್ರೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಸಿಸ್ಟ್ರು ನಿತ್ಯ ಮಾಡೋಕ್ಕೆ ಹೇಳಿ, ನಾನು ಹೇಳಿದ ಮಂತ್ರ ಹೇಳಿಕೊಂಡು ಎಷ್ಟೋ ಪರಿಹಾರ ಆಗುತ್ತೆ. ಲಗ್ನದಲ್ಲಿ ಸರ್ಪದೋಷ ಇರೋರು ಮದುವೆ ಆಗಿಬಿಟ್ಟಿದ್ರೆ ಅಥವಾ ಅವ್ರಿಗೆ ಸರ್ಪದೋಷ ಇದ್ದು ನಿಮ್ಮ ಅಕ್ಕನ ಗಂಡನಿಗೆ ಸರ್ಪದೋಷ ಇಲ್ಲ ಅನ್ನೋ ರೀತಿ ಆಗುತ್ತೆ. ಒಂದ್ಸಲ ನೀವು ನನ್ನನ್ನು ಬಂದು ಮೀಟಿಂಗ್ ಮಾಡಿ, ಖಂಡಿತ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆ ಹೇಳ್ತೀನಿ. ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಈ ಸರ್ಪದೋಷ ಮುದ್ರೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಮಂತ್ರ ಜಪ ಮಾಡಿ. ಭಾಳ ಸಂತೋಷ. ಮಲ್ಲಿಕಾರ್ಜುನ್ ಪಾಟೀಲ್ ಯಲಬುರ್ಗದಿಂದ ಬರೆದಿದ್ದಕ್ಕೆ, ಮೈಸೂರಿಂದ ಪತ್ರ ಬರೆದಿದ್ದಾರೆ ಸತ್ಯಭಾಮ ಅಂತೇಳಿ. ಗುರುಜಿ, ನಾನು ಸತ್ಯಭಾಮ, ವಯಸ್ಸು 30 ವರ್ಷ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇ ಅಂದರೆ, ನನಗೆ ಸುಮಾರು 5 ವರ್ಷದಿಂದ ಸೊಂಟ ನೋವು, ಬೆನ್ನು ನೋವು, ಬಲಭಾಗದ ಭುಜದ ನೋವಿಂದ ತುಂಬ ನರಳುತ್ತಿದ್ದೇನೆ. ನೋವು ಹೆಚ್ಚಾಗಿದೆ, ಕೈಗಳ ನರಳು ಕೂಡ ಸಹ ಎಳೆದಂತ ಆಗ್ತದೆ. ಈಗಾಗಲೇ ನಾನು ಸುಮಾರು ಆಸ್ಪತ್ರೆಗಳಿಗೆ ತೋರಿಸಿದ್ದೀನಿ, ಮಾತ್ರೆ ಇಂಜೆಕ್ಷನ್ ತೊಗೊಂಡಿದ್ದೀನಿ, ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ. ಮತ್ತು ಅದೇ ರೀತಿ ನಾವು ಅನುಭವಿಸ್ತಾ ಇದ್ದೀನಿ. ಇತ್ತೀಚೆಗೆ ಮನೆ ಕೆಲಸ ಮಾಡೋದು ಕೂಡ ಆಗ್ತಿಲ್ಲ. ಗುರು, ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ, ಯಾವುದಾದ್ರು ಮುದ್ರೆ ಹೇಳಿ ಅಂತ ಹೇಳಿದ್ದಾರೆ. ಎರಡನೇ ಸಮಸ್ಯೆ, ವೆಟ್ ಬ್ಲೀಡಿಂಗ್ ಆಗ್ತಾಯಿದೆ. ಅಂದರೆ ವೆಟ್ ಬ್ಲೀಡಿಂಗ್ ಅಂದರೆ ಬಿಳಿ ಸರ್ಗು ಜಾಸ್ತಿ ಆಗ್ತಿರ್ಬೋದು ನಿಮಗೆ, ಇದಕ್ಕೂ ಏನಾದ್ರು ಒಂದು ಮುದ್ರೆ ಹೇಳಿ ಅಂತ ಹೇಳಿದ್ದೀರಾ. ಸತ್ಯಭಾಮ ಅವರೇ, ನಿಮಗೆ ಸೊಂಟ ನೋವು, ಬೆನ್ನೋವು ಅಂದರೆ ನಿಮಗೆ ಬಹುಶಃ ಇದು ಉಷ್ಣಕ್ಕೂ ಕೂಡ ನೋವು ಬರುತ್ತೆ. ನೀವು ರಿಪೋರ್ಟ್ ನೀವು ಕಳಿಸಿಲ್ಲ, ಅದರಲ್ಲಿ ಮೆಡಿಕಲ್ ರಿಪೋರ್ಟ್ ನನ್ನ ಹತ್ರ ಇಲ್ಲ. ಮೆಡಿಕಲ್ ರಿಪೋರ್ಟ್ ಇದೆ, ಆ ಸ್ಪೈನಲ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಹೇಳ್ಬೋದಿತ್ತು. ಈಗ ಸದ್ಯಕ್ಕೆ ಭುವನೇಶ್ವರಿ ಮುದ್ರೆಯನ್ನು ಮಾಡಿ. ಈ ರೀತಿ ಎರಡು ಪತಾಕ ಮುದ್ರೆಗಳನ್ನು ಒಂದಕ್ಕೊಂದು ಹಿಂಭಾಗದಲ್ಲಿ ಜೋಡಿಸಿದಾಗ ಇದಕ್ಕೆ ಭುವನೇಶ್ವರಿ ಮುದ್ರಾ ಅಂತಾರೆ. ಇದನ್ನು ಮಾಡಿ ಸ್ವಲ್ಪ ಬೆನ್ನು ಮೂಳೆ ಮತ್ತು ತೋಳು ನರಗಳು ಎಳ್ತಾ ಬರುತ್ತೆ. ಕಾಲಕ್ರಮೇಣ ನಿಮಗೆ ಬಲಭುಜದ ನೋವು, ಭುಜದಲ್ಲಿರೋ ನೋವು, ಸೊಂಟ ನೋವು, ಬೆನ್ನು ಎಲ್ಲ ನಿವಾರಣೆ ಆಗುತ್ತೆ. ಇನ್ನೊಂದು ಪರಿಹಾರ, ನಿಮಗೆ ನಿಂಬೆಹಣ್ಣು ತೊಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಅದು ರಸ ತೊಗೊಂಡು ಎಲ್ಲೆಲ್ಲಿ ನೋವು ಇದೆಯೋ ಅದನ್ನೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಿ. ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ. ಸಣ್ಣ ರೇಸ್ ಅದು ಮೇಲೆ ಬೀಳಬೇಕು. ಸೂರ್ಯನ ರೇಸು ನಿಮ್ಮ ಭುಜದ ಮೇಲೆ, ಸೊಂಟದ ಮೇಲೆ ಬಿದ್ದಾಗ ಆ ಆಸ್ಪೋರಿಕ್ ಆ್ಯಸಿಡ್ ಮತ್ತು ಆಸ್ಟ್ರಿಕ್ ಆ್ಯಸಿಡ್ ಅನ್ನೋ ಎರಡು ರಸ ನಿಂಬೆಹಣ್ಣಿದೆ, ಅದು ಆ ನೋವನ್ನು ಸಕ್ ಮಾಡುತ್ತೆ, ಎಳ್ಕೊಳ್ಳುತ್ತೆ. ಹೀಗಾಗಿ ಸತತವಾಗಿ 21 ದಿವಸ ನಿಂಬೆಹಣ್ಣಿನ ರಸನ ಹಚ್ಚಿ ಸೂರ್ಯನ ಬೆಳಕಲ್ಲಿ ಕಾಯಿಸಿ ಆಮೇಲೆ ನೀವು ಸ್ನಾನ ಮಾಡಿದ್ದೆ ಆದರೆ ಖಂಡಿತ ಗುಣ ಆಗುತ್ತೆ. ಭಾಳ ಸಂತೋಷ. ಸತ್ಯಭಾಮ ಅವರೇ ಫೋನ್ ಬರೆದಿದ್ದಕ್ಕೆ. ಈ ಇದ್ರ ಜೊತೆಗೆ ನೀವು ನಿಂಬೆಹಣ್ಣು ರಸ ಹಚ್ಚಿದಲ್ದೇ ಈ ಭುವನೇಶ್ವರ ಮುದಿಗಾಗಲೇ ತೋರಿಸಿದ್ದೀನಿ, ಓಂ ಭುವನೇಶ್ವರಿಯೈ ನಮಃ ಅಂತ ಜಪ ಮಾಡಬೇಕು. ಇಲ್ಲಾಂದರೆ ನರಸಿಂಹ ಮುದ್ರೆ ಹೀಗೆ ಮಾಡಬೇಕು. ನರಸಿಂಹ ಮುದ್ರೆ, ಈ ಮುದ್ರೆಯನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಸ್ವಲ್ಪ ಬೆಂಡ್ ಮಾಡಿದಾಗ ನೋವು ಬರುತ್ತೆ. ಆ ನೋವೆಲ್ಲ ಈ ಬೆರಳು ಎಳ್ಕೊಳ್ಳುತ್ತೆ, ಎಳ್ಕೊಂಡು ಈ ಸೈನಸ್ ಅನ್ನು ಮುಖಾಂತರ ಇಚ್ಛೆ ತೆಗೆದಾಕತ್ತೆ ಆ ಎನರ್ಜಿನ. ಅದರಿಂದ ಭಾಳ ಸ್ಟ್ರಾಂಗಾಗಿ ಇದನ್ನು ಅರ್ಧ ಗಂಟೆ ಇಲ್ಲ 40 ನಿಮಿಷ ದಿನನಿತ್ಯ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು ಸತ್ಯಭಾಮ ಅವರೇ. ಇನ್ನೊಬ್ಬರು ಅದೇ ಮೈಸೂರಿಂದ ಪತ್ರ ಬರೆದಿದ್ದಾರೆ, ಧನಲಕ್ಷ್ಮಿ ಅಂತೇಳಿ ಅವರು. ಸುಮಾರು 58 ವರ್ಷ ನನ್ನ ತಾಯಿಗೆ, ಆದರೆ 10 ವರ್ಷದಿಂದ ಕೂಡ ಅವ್ರು ನಡೆಯೋಕೆ ಆಗ್ತಾ ಇಲ್ಲ. ಸೊಂಟದ ಕೆಳಭಾಗದಲ್ಲಿ ಕಾಲು ಪಾದ ಎಲ್ಲ ಜೋಮ್ ಹಿಡ್ಕೊಂಡಿರುತ್ತೆ. ವೈದ್ಯರ ಪ್ರಕಾರವಾಗಿ ನರಗಳಲ್ಲಿ ರಕ್ತ ಸರಿಯಾಗಿ ಹರಿತಿಲ್ಲ, ಆದರೆ ಈ ರೀತಿ ಆಗ್ತಿದೆ ಅಂತ ಹೇಳಿದ್ದಾರೆ. ಸುಮಾರು ವೈದ್ಯ ಪದ್ಧತಿಯನ್ನು ನಾವು ಅನುಭವಿಸಿ ನೋಡಿದ್ದೀವಿ, ಆದರೆ ನಮ್ಮ ತಾಯಿ ಸರಿಯಾಗಿ ನಡೆಯೋಕ್ಕಾಗ್ತಿಲ್ಲ. 10 ಹೆಜ್ಜೆ ಹಿಡ್ಕು ಕೂಡ ತುಂಬ ಕಷ್ಟಪಡ್ತಾರೆ, ಉಸಿರು ಏದುಸಿರು ಬಿಡ್ತಾರೆ. ಹೀಗಾಗಿ ಅವ್ರು ನಡೆಯೋಕ್ಕಾಗ್ತಿಲ್ಲ. ಯಾವುದೇ ರೀತಿ ಬಿ ಪಿ ಶುಗರ್ ಇಲ್ಲ, ಆದರೆ ಅವ್ರು ನಡೆಯೋಕ್ಕಾಗ್ತಿಲ್ಲ ಅಂತ ಕೇಳಿದ್ದಾರೆ. ನಮ್ಮ ತಾಯಿ ಮೊದಲಂತ ಓಡಾಡಬೇಕು, ಅದಕ್ಕೇನು ಮುದ್ದೆ ತಿಳಿಸ್ಕೊಡಿ ಅಂತೇಳಿ. ಮತ್ತು ನನ್ನ ತಾಯಿಗೆ ಬಲಗಣ್ಣಲ್ಲಿ ಯಾವಾಗಲೂ ಪೊರೆ ಬಂದಿದೆ, ಆಪ್ರೇಷನ್ ಮಾಡಿಸಿದ್ವಿ, ಅದು ಇತ್ತೀಚೆಗೆ ಆಪ್ರೇಷನ್ ಮಾಡಿದ್ರೆ ಪುನಃ ಪೊರೆ ಬರ್ತಿದೆ ಅಂತ ಹೇಳಿದ್ದೀರಾ. ಈ ಎರಡು ಸಮಸ್ಯೆಗೆ ಉತ್ತರ ನಿಮ್ಮ ತಾಯಿ ಚಂದ್ರಮ್ಮನವ್ರಿಗೆ ಹೇಳಿ ಧನಲಕ್ಷ್ಮಿಯವರೇ. ನೋಡಿ, ಎರಡು ಹಸ್ತಗಳನ್ನು ಒಂದಕ್ಕೊಂದು ಲಾಕ್ ಮಾಡಿ ಹೀಗೆ
ಇದು ಸಂದಂಶ ಮುದ್ರೆ, ಎರಡು ಕ್ಲೀನಾಗಿ ಇಟ್ಕೊಂಡು ಒಂದು ಹೆಬ್ಬೆಟ್ಟನ್ನು ಕೆಳಕ್ಕೆ ಇಟ್ಟು ಇನ್ನೊಂದು ಹೆಬ್ಬೆಟ್ಟನ್ನು ಮೇಲಿಡಿ. ಇನ್ನೊಂದು ಸಲ ತೋರಿಸ್ತೀನಿ. ಎರಡು ಸಂದಂಶ ಮುದ್ರೆಗಳನ್ನು, ಅಂದರೆ ಎರಡು ಸಂದಂಶ ಮುದ್ರೆಗಳು ಒಂದಕ್ಕೊಂದು ಲಾಕ್ ಮಾಡಿ, ಆದರೆ ಬಲಗೆ ಹೆಬ್ಬೆಟ್ಟನ್ನು ಕೆಳಗಿಡಿ, ಭೂಮಿ ನೋಡಲಿ, ಎಡಗೆ ಹೆಬ್ಬೆಟ್ಟು ಆಕಾಶ ನೋಡಲಿ. ಹೀಗೆ ಇದನ್ನ ಇಟ್ಕೊಂಡು ಸ್ಟ್ರೈಟಾಗಿ ತೋಳು ಎಲ್ಲ ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ಕಾಲಿನಲ್ಲಿ ಉರಿ, ಜೋಗಿಡಿಯೋದು, ನಮ್ನೆಸ್ಸು, ಆ ನಮ್ನೆಸ್ ಕೂಡ ಹೊಟ್ಟೋಗುತ್ತೆ. ಮತ್ತು ನೋವು, ಯಾವಾಗ ಇದನ್ನು ಅರ್ಧ ಅಥವಾ ಒಂದು ಮುಕ್ಕಾಲು ಗಂಟೆ ಮಾಡ್ತಾರೋ, ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಮಾಡ್ತಾರೋ, ಆಗ ನಡಿಗೆ ಚೆನ್ನಾಗಿ ಶುರುವಾಗುತ್ತೆ ಅವ್ರಿಗೆ. ಇದು ತಮ್ಮ ಅಂದರೆ ಅಂಗುಷ್ಟ ಆಕಾಶ ನೋಡಬೇಕು, ಇನ್ನೊಂದು ತಮ್ಮ ಈ ರೀತಿ ವಿರುದ್ಧ ದಿಕ್ಕನ್ನು ನೋಡಬೇಕು. ಇದು ಆಕಾಶ, ಇದು ಎಡಭಾಗದ ದಿಕ್ಕನ್ನು ನೋಡಬೇಕು ಈ ರೀತಿ. ಅದೇ ಥರ ಸ್ವಲ್ಪ ನಂತರ ಇನ್ನೊಂದು ಥರ ಹೀಗೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೀಗೆ ಹೀಗೆ. ಮತ್ತು ಬಲಗೆ ಹೆಬ್ಬೆಟ್ಟು ಮೇಲೆ ಇರುತ್ತೆ, ಈ ರೀತಿ ಚೇಂಜ್ ಮಾಡ್ಕೊಳ್ತಾ ರೀ ಅರ್ಧ ಅರ್ಧ ಗಂಟೆಗೆ. ನೋಡಿ ಭಾಳಷ್ಟು ಚೆನ್ನಾಗಿ ನಡೀತಾರೆ. ಈ ಮುದ್ರೆ ಮಾಡುವಾಗ ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಜಪ ಮಾಡಬೇಕು. ಈ ರೀತಿ ಮುದ್ರೆ ಮಾಡಿ ಚೆನ್ನಾಗಿ ನಡೀತಾರೆ. ಕಾಲಲ್ಲಿ ಯಾವುದೇ ರೀತಿ ಉರಿ ಬರೋದಿಲ್ಲ, ಜೋಗ ಬರೋದಿಲ್ಲ, ಸುಖವಾಗಿ ನಡೆಯೋಕ್ಕೆ ಹತ್ತಜ್ಜೇನು 10 ಕಿಲೋಮೀಟರ್ ನಡೆಯೋ ಶಕ್ತಿ ಬರುತ್ತೆ. ನಂಬಿ, ಮುದ್ರೆಯನ್ನು ನಂಬಿ. ಎರಡನೇದು, ಕಣ್ಣಲ್ಲಿ ಪೊರೆ ಇದೆ, ಮತ್ತೆ ಪೊರೆ ಬರ್ತಿದೆ, ಆಪರೇಷನ್ ಮಾಡಿಸು ಅಂತ ಹೇಳಿದಿರಾ. ನಮ್ಮ ಹೆಬ್ಬೆಟ್ಟಿನಿಂದ ಎರಡನೇ ಬೆರಳು, ಅಂದರೆ 1, 2, 3, ಈ ಮೂರನೇ ಬೆರಳನ್ನು ಹೆಬ್ಬೆಟ್ಟು ಮೇಲೆ ಇಡಬೇಕು. ಇನ್ನು ಉಳಿದ ಬೆರಳನ್ನೆಲ್ಲ ಸ್ಟ್ರೈಟಾಗಿಡಬೇಕು. ಇದಕ್ಕೆ ಆಕಾಶ ಮುದ್ರಾ ಅಂತಾರೆ. ಎರಡು ಕೈನಲ್ಲೂ ಕೂಡ ನಾವು ಈ ಮುದ್ರೆಯನ್ನು ಧಾರಣೆ ಮಾಡಬೇಕು. ಈ ರೀತಿ ಈ ಹೆಬ್ಬೆಟ್ಟು ಮೇಲೆ ಮಧ್ಯದ ಬೆರಳನ್ನು ಪ್ರೆಸ್ ಮಾಡಬೇಕು. ಉಗುರು ಟಚ್ ಆಗಬಾರ್ದು. ಈಗ ಪ್ರೆಸ್ ಮಾಡಿ ಆಕಾಶದಲ್ಲಿರೋ ಚಂದ್ರನನ್ನು ದರ್ಶನ ಮಾಡಿ. ಈ ಮುದ್ರೆಯನ್ನು ಧಾರಣೆ ಮಾಡಿಸ್ಬಿಟ್ಟು ಕತ್ತೆತ್ತಿ ನಿಮ್ಮ ಮನೆ ಮೇಲೆ ಆಕಾಶದಲ್ಲಿರೋ ಚಂದ್ರನನ್ನು ರಾತ್ರಿ ಹೊತ್ತೋಗಿ ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತ ಈ ಮುದ್ರೆ ಧಾರಣೆ ಮಾಡಿ ಅರ್ಧ ಗಂಟೆ ಚಂದ್ರನೇ ನೋಡ್ತಾ ಇದ್ದರೆ ಕಣ್ಣಿನ ಪೊರೆ ನಿವಾರಣೆ ಆಗುತ್ತೆ. ಮಿನಿಮಮ್ 1 ತಿಂಗಳು ಮಾಡಿದ್ರೆ ಭಾಳಷ್ಟು ಚೇಂಜಸ್ ಆಗುತ್ತೆ. ನೀವು ಇದು ಮಾಡಿ ನಿಮ್ಮ ಅನುಭವನ ನಮಗೆ ಪತ್ರ ಮುಖೇನ ತಿಳಿಸಿ. ಭಾಳ ಧನ್ಯವಾದಗಳು. ಇನ್ನೊಬ್ಬರು ಮೈಸೂರಿಂದ ಪತ್ರ ಬರೆದಿದ್ದಾರೆ, ನನ್ನ ಹೆಸರು ಟಿ ವಿಲಿ ಹೇಳಬೇಡಿ ಅಂತ ಹೇಳಿದ್ದಾರೆ. ಆದರೆ ಅವ್ರ ವಯಸ್ಸು 33 ವರ್ಷ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಗುರುಜಿ ನನ್ನ ಮದುವೆಯಾಗಿ 4 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ. ನನ್ನ ಸಮಸ್ಯೆ ಏನಂದರೆ, ನನಗೆ ಮೊದಲಿಂದಲೂ ಋತುಚಕ್ರ ಸರಿಯಾಗಿ ಆಗುತ್ತಿಲ್ಲ. 2 ತಿಂಗಳಿಗೊಮ್ಮೆ ಆಗ್ತಿತ್ತು, ಮದುವೆ ಆದಮೇಲೆ ಇದೇ ರೀತಿ ಆಗ್ತಿದೆ. ಇದ್ರ ಬಗ್ಗೆ ನಾನು ಸುಮಾರು 1 ವರ್ಷದಿಂದ ಹಲವಾರು ಔಷಧಿಗಳು ತಗೊಳ್ತಾ ಇದ್ದೀನಿ, ಏನೂ ಪ್ರಯೋಜನ ಆಗಿಲ್ಲ. ವೈದ್ಯರ ಪ್ರಕಾರ ನನಗೆ ಗರ್ಭಕೋಶದಲ್ಲಿ ಯಾವುದೇ ತೊಂದರೆ ಇಲ್ಲ, ಗರ್ಭಕೋಶದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ನನಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಮ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೂ ನಿಮ್ಮ ಗರ್ಭಕೋಶದಲ್ಲಿ ಆ ಮೊಟ್ಟೆ ತಿಂಗಳಿಗೊಂದ್ಸಲ ಒಂದು ಅಂಡಾಣು ಉತ್ಪತ್ತಿ ಆಗುತ್ತೆ ಲೇಡೀಸ್ ಮೆನ್ಸಸ್ ಆದಾಗ, ಅದಕ್ಕೆ ಓವುಲೇಷನ್ ಅಂತ ಕರೀತಾರೆ. ಆ ಓವುಲೇಷನ್ ಸರಿಯಾಗಿ ಆಗ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ನಿಮ್ಮ ರಿಪೋರ್ಟಲ್ಲಿ ಕಳಿಸಿದ್ದೀರಾ, ಆ ಮೆಡಿಕಲ್ ರಿಪೋರ್ಟು. ಆ ಮೆಡಿಕಲ್ ರಿಪೋರ್ಟ್ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಮೆನ್ಸಸ್ ಆದ ತಕ್ಷಣ ಒಂದು ಅಂಡಾಣು ಉತ್ಪತ್ತಿ ಆಗುತ್ತೆ ಆ ಓವುಲೇಷನಲ್ಲಿ, ಅದು ಸರಿಯಾಗಿ ಆಗ್ತಿಲ್ಲ. ಆದರೂ ಕೂಡ ಅದು ಸರಿಯಾಗಿ ನಿಲ್ತಾ ಇಲ್ಲ, ಅದು ಜರುಗ್ತಾ ಇದೆ ಅನ್ನೋ ಒಂದು ಈ ರಿಪೋರ್ಟಲ್ಲಿ ನಾನು ಗಮನಿಸಿದ್ದೀನಿ. ಆದ್ದರಿಂದ ನೀವು ಒಂದ್ಸಲ ನೀವು ಖುದ್ದಾಗಿ ಬಂದು ಮೀಟಿಂಗ್ ಮಾಡಿ ನೀವು ಗಂಡನ ಕೂಡ ಅವ್ರ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ತೊಗೊಂಬನ್ನಿ. ಮೊರ್ಟ್ಯಾಲಿಟಿ, ಡೆನ್ಸಿಟಿ, ಮತ್ತು ಆ ಕೌಂಟ್ಸ್ ಎಷ್ಟಿದೆ ಅದನ್ನು ನಿಮ್ಮ ಯಜಮಾನ್ರ ಎಷ್ಟು ವಯಸ್ಸು ಗೊತ್ತಿಲ್ಲ. ನಿಮಗೆ 33 ವರ್ಷ ಅಂದರೆ ಅವ್ರು ನಿಮಗಿಂತ 1-2 ವರ್ಷ ದೊಡ್ಡವರಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ನಿಮ್ಮಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತಿಲ್ಲ ಅಂದರೆ ನಿಮ್ಮ ಗಂಡನ ವೀರ್ಯದಲ್ಲಿ ಶಕ್ತಿ ಇದ್ದರೂ ಕೂಡ ಮಕ್ಕಳಾಗೋಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನೀವು ಒಂದ್ಸಲ ನಿಮ್ಮ ರಿಪೋರ್ಟು ನನ್ನಲ್ಲಿದೆ, ಆದರೆ ನಿಮ್ಮ ಯಜಮಾನ್ರದ ಒಂದು ರಿಪೋರ್ಟ್ ತೊಗೊಂಡು ಬನ್ನಿ. ಕೆಲವೊಮ್ಮೆ ಆ ಸ್ಪರ್ಮ್ಸು ಅಂಡಾನನ್ನು ಟಚ್ ಮಾಡೋದಿಲ್ಲ, ಪೆನೆಟ್ರೇಟ್ ಮಾಡೋದಿಲ್ಲ, ಹೋಗಿ ಆ ಮೊಟ್ಟೆ ಸೀಳ್ಕೊಂಡು ಒಳಗೆ ಹೋಗಿ ಆ ಪಿಂಡವನ್ನು ಉತ್ಪತ್ತಿ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಬಹುಶಃ ಅದರಲ್ಲಿ ವೀಕ್ನೆಸ್ ಇರ್ಬೋದು. ಸ್ಪರ್ಮ್ಸ್, ಆ ಸ್ಪರ್ಮೆಟೋಸುವ ರಿಪೋರ್ಟ್ ನಾನು ನೋಡಿದ್ರೆ ಗೊತ್ತಾಗತ್ತೆ. ತಾವು ಒಂದ್ಸಲ ಈ ರಿಪೋರ್ಟ್ನ ಗಂಡನ ಜೊತೆ ಕರ್ಕೊಂಡು ಬಂದರೆ ಅದರಲ್ಲಿ ಏನಿದೆ ದೋಷ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ 12 ಕಾಳಸರ್ಪ ದೋಷ ಏನಾದ್ರು ನಿಮ್ಮಲ್ಲಿ ಹೊಂದಿದ್ರೆ, 12ರಲ್ಲಿ ಯಾವ್ದಾದ್ರು ಹೊಂದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮತ್ತು ಮಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಬದುಕಿರೋ ಹಾವಿಗೆ ನೀವು ಒಂದು ದಿನನಿತ್ಯ ಅಂದರೆ ಅಟ್ಲೀಸ್ಟ್ ಶನಿವಾರ ದಿವಸ ನಾವು ಹಾಲು ಕೊಟ್ಟಿದ್ದೆ ಆದರೆ 4 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತ ಬರ್ತಿದ್ದೀರಾ, ಬಹುಶಃ ಸರ್ಪದೋಷ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಿಪೋರ್ಟಲ್ಲಿ ಕೂಡ ನೋಡಿದ್ರೆ ಸರ್ಪದೋಷನೇ ಇದೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ಬದುಕಿರೋ ಹಾವಿಗೆ ನೀವು ಹಾಲನ್ನು ಎರೀರಿ, ಖಂಡಿತ ಮಕ್ಕಳಾಗೋ ಚಾನ್ಸಸ್ ಉಂಟು. ನೀವು ದಯವಿಟ್ಟು ಒಂದ್ಸಲ ನಾನು ಬಂದು ಮೀಟ್ ಮಾಡಿ ಮಾಡೋಕ್ಕೆ ಮುಂಚೆ ನಮಗೆ ಫೋನ್ ಮಾಡಿ ನಾವು ಒಂದು ದಿವಸ ಹೇಳ್ತೀವಿ, ಸೀದಾ ಬಂದುಬಿಡಬೇಡಿ. ಇದು ಒಂದು ವಿಶೇಷವಾದಂಥ, ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ, ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತೇಳಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವರಲ್ಲಿ ಒಂದೇನು ನಾನು ಹೇಳೋ ಸಂದೇಶ ಏನಂದರೆ, ಸೀದಾ ಬಂದು ನಮ್ಮ ಮಕ್ಕಳೇ ಆಗಿಲ್ಲ ಅಂದರೆ ನಾನು ಕೇಳಕ್ಕೆ ರೆಡಿ ಇಲ್ಲ. ಕಾರಣ
ನಿಮ್ಮಲ್ಲಿ ಋತುಚಕ್ರ ಸರಿಯಾಗಿ ಆಗ್ತಿದೆಯಾ? ಕೆಲವಿಗೆ ಮೆನ್ಸಸ್ ಪೀರಿಯಡೇ ಆಗಲ್ಲ, 6 ತಿಂಗಳು ಮುಟ್ಟಾಗ್ತಾರೆ, 6 ತಿಂಗಳು ಮುಟ್ಟಾಗೋದಿಲ್ಲ. ಎಕ್ಸಸ್ ಆಫ್ ಹೀಟ್ ಇದ್ದರೆ, ಮತ್ತು ಮುಟ್ಟಾಗೋ ಸಮಯದಲ್ಲಿ ಹೊಟ್ಟೆ ನೋವು ಬರ್ತಿದ್ರೆ, ಮುಟ್ಟಾಗೋ ಸಮಯದಲ್ಲಿ ಹಾವುಗಳಿಗೆ ಅರ್ಶನ ಆಗ್ತಿದ್ರೆ ಕನಸಲ್ಲಿ, ಮುಟ್ಟಾಗೋ ಸಮಯ ತುಂಬ ಬೆವರ್ತಿದ್ರೆ, ಮುಟ್ಟಾಗೋ ಸಮಯದಲ್ಲಿ ತುಂಬ ಕೂಗಾಟ, ಕಿರ್ಚಾಟ, ರೇಗಾಟಗಳಿದ್ದರೆ ಸರ್ಪದೋಷ ಇದೆ ಅಂತ ಅರ್ಥ. ಜೊತೆಗೆ ನಿಮ್ಮ ಯಜಮಾನರಲ್ಲಿ ಅಂದರೆ ಹಸ್ಬೆಂಡಲ್ಲೂ ಕೂಡ ಏನಾದರೂ ದೋಷ ಇದೆ ಅಂತ ಪತ್ತೆ ಹಚ್ಚಬೇಕು ಅಂದರೆ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ನ ತರಬೇಕು. ಈ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಏನೋ ತಂದಿದ್ದೆ ಆದರೆ, ಒಂದು ತೊಟ್ಟು ವೀರ್ಯದಲ್ಲಿ ಕೋಟ್ಯಾಂತರ 150-180 million ಆಫ್ ಸ್ಪರ್ಮ್ಸ್ ಇದ್ರೇ ಮಾತ್ರ ಮಕ್ಕಳಾಗೋದು. ಎಷ್ಟೋ ಜನಕ್ಕೆ ಈ 150-180 ಕೂಡ ಮಕ್ಕಳಾಗ್ತಿಲ್ಲ, ಕಾರಣ ಮೊರ್ಟ್ಯಾಲಿಟಿ ಇರೋದಿಲ್ಲ. ಆ ಶೇಪ್ ಮಾರ್ಫಾಲಜಿ, ಆ ಸ್ಪರ್ಮಿನ ಮಾರ್ಫಾಲಜಿ ಆಕಾರ ರೂಪ ಇಲ್ಲ. ಆ ಸ್ಪರ್ಮ್ನಲ್ಲಿರೋಂಥ ಸ್ಮೆಲ್ ಕೂಡ ಕೆಲವು ಟೈಮ್ ಕೆಟ್ಟ ವಾಸನೆ ಬರುತ್ತೆ. ಆ ಪಿ ಎಚ್ ವ್ಯಾಲ್ಯೂ ಕೂಡ ಸರಿಯಾಗಿರೋದಿಲ್ಲ. ಇದನ್ನೆಲ್ಲ ಇರಬೇಕು ಅಂದರೆ ಆ ಸರ್ಪದೋಷ ಇರುತ್ತೆ ಅಂತ ಅರ್ಥ. ಇನ್ನೊಂದು ಪತ್ರದಲ್ಲಿ ಹೇಳಿದ್ದಾರೆ, ನಾನು ಸರಿಯಾಗಿ ಮೆನ್ಸಸ್ ಆಗ್ತಿಲ್ಲ ಅಂತೇಳಿ. ಮೆನ್ಸಸ್ ಆಗದೇ ಇರೋ ಕಾರಣ ಭಾಳಷ್ಟಿದೆ. ಮದುವೆ ಮುಂಚೆನೇ ಬೇಕಾದಷ್ಟು ತೊಂದರೆಗಳಾಗಿದ್ದರೆ ಅದನ್ನು ನೀವು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಾನು ಮಾಧ್ಯಮದಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದು ಈ ಪೆರಿಮೆಟ್ರಿಮ್ ಅಂತ, ಗರ್ಭಕೋಶ 3 ಮಾಂಸ ಚೀಲಗಳು, ಮೊದಲನೇ ಚೀಲಕ್ಕೆ ಪೆರಿಮೆಟ್ರಿಮ್ ಅಂತಾರೆ, ಅದಕ್ಕೆಳಗೆ ಎಂಡೋಮೆಟ್ರಿಮ್, ಮಯೋಮೆಟ್ರಿಮ್ ಅಂತ 3 ಚೀಲಗಳಿದೆ. ಆ 3ರಲ್ಲಿ ಒಂದೇನಾದ್ರೂ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ಮಗುಗೆ ಪಿಂಡ ಬೆಳೆಗೆ ಜಾಗ ಬಿಡೋದಿಲ್ಲ. ಅದು ಗರ್ಭಕೋಶ, ಯೂಟ್ರಸ್ಸು, ಒಂದು ಮನೆ ಇದ್ದಾಗೆ, ವಾಸ್ತು ಇದ್ದಾಗೆ, ಆ ಪೆರಿಮೆಟ್ರಿಮ್ ಲೇಯರ್ನಲ್ಲೇ ನಿಮಗೆ ದೋಷ ಇದೆ ಅಂದರೆ ನೀವೆಷ್ಟೇ ಪಟ್ಟರು ಮಕ್ಕಳಾಗೋದಿಲ್ಲ. ಇದು ಮಧ್ಯದಲ್ಲಿ ಆ ಪೆರಿಮೆಟ್ರಿಮ್, ಎಂಡೋಮೆಟ್ರಿಮ್, ಮಯೋಮೆಟ್ರಿಮ್ ಅನ್ನೋ 3 ಚೀಲಗಳ ಕೆಳಭಾಗದಲ್ಲಿ ಸರ್ವಿಕ್ಸ್ ಅಂತ ಒಂದು ಮಾಂಸದ ಮುದ್ದೆ ಇದೆ, ಅದೊಂದು. ಅದ್ರ ಮೇಲೆ ಈ ಗರ್ಭಕೋಶ ಕೂತಿರೋದು. ಆ ಸರ್ವಿಕ್ಸ್ ಅನ್ನೋದೇನೋ ಜರುಗಿದ್ರೆ ಅಥವಾ ಸರಿಯಾಗಿ ಕೂತಿಲ್ಲ ಅಂದರೆ ಮಕ್ಕಳೇ ಆಗೋದಿಲ್ಲ, ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗೋದಿಲ್ಲ. ಇದು ದೈವಶಕ್ತಿ ಒಂದೇ ಕಾಪಾಡಬೇಕು. ಅದರಿಂದ ಪ್ರಪಂಚದಲ್ಲಿ ಮದುವೆ ಆದವ್ರಿಗೆಲ್ರಿಗೂ ಮಕ್ಕಳಾಗತ್ತೆ ಅನ್ನೋ ಸುಳ್ಳು, ಮಕ್ಕಳಾಗ್ಬಿಟ್ರೆ ಒಳ್ಳೆ ಮಕ್ಕಳು ಹುಡ್ತಾರೆ ಅನ್ನೋದು ಸುಳ್ಳು. ಎಷ್ಟೋ ಜನಕ್ಕೆ ಚೆನ್ನಾಗಿ ಒಳ್ಳೆ ಗಂಡನೂ ಚೆನ್ನಾಗಿದ್ದಾನೆ, ಹೆಂಡತಿ ಚೆನ್ನಾಗಿದ್ದಾರೆ, ನೋಡ್ರ ಮಕ್ಕಳ ಕೈ ಸರಿಯಿಲ್ಲ, ಕಾಲು ಸರಿಯಿಲ್ಲ, ತಲೆ ಸರಿಯಿಲ್ಲ, ಕಣ್ಣು ಸರಿಯಿಲ್ಲ, ಮಂದ ಬುದ್ಧಿ, ಮೆಂಟಲ್ ಡಿಸಾರ್ಡರ್ನೆಸ್ ಬಂದುಬಿಟ್ಟಿದೆ. ಎಷ್ಟೋ ಜನ ಮಕ್ಕಳು ಚೆನ್ನಾಗಿದ್ದಾರೆ ಆದರೆ ಅವ್ರಿಗೆ ಮುರುತ್ತು ರೋಗ, ಹುಟ್ಟಿದಾಗಿಂದ ಸಾಯೋರಿಗೂ ರೋಗಿಷ್ಟ ರೋಗ ಅದಲ್ಲೇ ಇರ್ತಾರೆ. ಕಾರಣ ಗರ್ಭಕೋಶದಲ್ಲಿ ತೊಂದರೆ ಇದ್ದರೆ, ತಂದೆ ವೀರ್ಯದಲ್ಲೂ ಕೂಡ ಸ್ಟ್ರೆಂತ್ ಇಲ್ಲ ಅಂದರೆ ಆ ಒಂದು ಸ್ಟ್ರೆಂತು, ಮೊರ್ಟ್ಯಾಲಿಟಿ ಕೌಂಟ್ಸು, ಮತ್ತು ಆ ಪಿ ಎಚ್ ವ್ಯಾಲ್ಯೂ, ಆ ಮಾರ್ಫಾಲಜಿ ಇವೆಲ್ಲ ನಾವು ಫಸ್ಟು ನೋಡ್ಕೋಬೇಕು. ಸುಮ್ಮನೆ ಎಲ್ಲ ಮದುವೆ ಮಾಡ್ಕೊಂಬಿಟ್ಟು 15-20 ವರ್ಷ ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಎಷ್ಟೋ ಡೈವರ್ಸ್ ಕೇಸ್ ಆಗಿದೆ. ಇನ್ನೊಂದು ಮದುವೆ ಮಾಡಿಸಿದರೆ ಇವಳು ಮಕ್ಕಳೇ ಆಗೋದಿಲ್ಲ ಅಂಥೇಳಿ, ಮಗನಲ್ಲಿ ದೋಷ ಇದ್ದರೂ ಕೂಡ ಸೊಸೆ ಮೇಲೆ ಭಾರ ಹಾಕಿ ಬೈದು ಮಾಡಿ ಮಗನಿಗೆ ಇನ್ನೊಂದು ಮದುವೆ ಮಾಡಿಸಿದರೆ, ಇನ್ನೊಂದು ಮದುವೆ ಮಾಡಿಸಿದ್ರು ಕೂಡ ಆಕೆಗೆ ಮಕ್ಕಳಾಗಿಲ್ಲ. ಅಲ್ಲಿಗೆ ಅರ್ಥ ಮಗನಲ್ಲೇ ದೋಷ ಇದೆ, ಇದು ಈ ತಾಯಿಯಂದಿರು ತಂದೆಯರು ಇದು ಫಸ್ಟ್ ಯೋಚನೆ ಮಾಡಬೇಕು. ಅದರಿಂದ ಈಗ ಮದುವೆ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಹೇಗೋ ನಡೆದೋಯ್ತು ಬಲವಂತದಲ್ಲೋ ಅಥವಾ ಲವ್ ಮಾಡ್ಕೊಂಡು ಏನೋ ಮದುವೆ ಆಗಿಬಿಟ್ಟಿರ್ತಾರೆ, ಹಂಗಂದ್ಬಿಟ್ಟು ಮದುವೆ ಡೈವರ್ಸ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಇರೋದ್ರಲ್ಲಿ ನಾವು ಸರಿ ಮಾಡ್ಕೋಬೇಕು ಅಂದರೆ ಒಳ್ಳೆಯ ರಿಪೋರ್ಟ್ನ ತರಬೇಕು. ಯಾಕೆಂದರೆ ಈ ಎಂಬ್ರಿಯೋ ಇದೆಯಲ್ಲ, ಹೆಂಗಸಲ್ಲಿ ಗರ್ಭಕೋಶ ಭಾಳ ವಿಶೇಷವಾದ. ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಿನ ಯೂಟ್ರಸ್ ತೆಗೆಸ್ಬಿಟ್ಟಿದ್ದಾರೆ, ಆ ಗರ್ಭಕೋಶನ ತೆಗೆದಾಕ್ಬಿಟ್ಟಿದ್ದಾರೆ. ಯಾವಾಗ ಗರ್ಭಕೋಶ ತೆಗೀತು ಅವ್ರ ಮೆನ್ಸಸ್ ಆಗಲ್ಲ, ಮಕ್ಕಳಾಗೋದಿಲ್ಲ, ಏನಿಲ್ಲ. ಮತ್ತು ಎಷ್ಟೋ ಜನ ಬೇಕು ಅಂತಲೇ ಕೆಲವು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿದ್ದಾರೆ, ಮಕ್ಕಳಾಗಬಾರ್ದು ಅಂತ. ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು 1-3 ವರ್ಷ ಮಕ್ಕಳಾಗೋದೆ ಬೇಡ ಅಂತೇಳಿ ಕೆಲವು ಟ್ಯಾಬ್ಲೆಟ್ ತೊಗೊಂಡು ಆ ಎಂಡೋಮೆಟ್ರಿಯಮ್ ಅಥವಾ ಪೆರಿಮೆಟ್ರಿಯಮ್ ಲೇಯರ್ಗೆ ತುಂಬ ಎಫೆಕ್ಟ್ ಆಗಿದೆ, ಅಡ್ವರ್ಸ್ ಎಫೆಕ್ಟ್ ಆಗಿ ಗರ್ಭ ಕೂರ್ತಾನೇ ಇಲ್ಲ, 2 ತಿಂಗಳಿಗೆ ಅಬಾರ್ಷನ್ ಆಗ್ತಾಯಿದೆ. ಇಂಥ ಕೇಸ್ ಭಾಳಷ್ಟು ನಾನು ನೋಡಿದ್ದೀನಿ. ಆದ್ದರಿಂದ ನಾನು ನಿಮ್ಮಲ್ಲಿ ಕಳಿಕಳಿಯಾಗಿ ಕೇಳ್ತಿದ್ದೆ, ಸುಮ್ಮನೆ ಪತ್ರ ಬರೆಯೋದಲ್ಲ, ಪತ್ರ ಬರೆಯೋಕ್ಕೆ ಮುಂಚೆ ಮಕ್ಕಳಾಗಿಲ್ಲ, 5 ವರ್ಷ ಆದರೂ ಮತ್ತು ಮಕ್ಕಳಾಗಿಲ್ಲ, ಅಥವಾ ನನಗೆ 10 ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನೋ ಮುಂಚೆ ನನ್ನಲ್ಲಿ ಏನು ದೋಷ ಇದೆ ಅಂತ ನೀವು ಚಿಂತನೆ ಮಾಡಿ ಆಮೇಲೆ ಅದಕ್ಕೆ ಪರಿಹಾರ ಖಂಡಿತ ನಾನು ಹೇಳ್ತೀನಿ. ಅದು ಯಾವ 12 ಕಾಳಸರ್ಪದೋಷ ಯಾವ ಕಾಳಸರ್ಪದೋಷ ನಿಮ್ಮ ರಿಪೋರ್ಟ್ ಮೇಲೆ ಬರುತ್ತೆ ಅಂತ ನಾನು ಹೇಳ್ತೀನಿ. ತಕ್ಷಕ, ಕಾರ್ಕೋಟಕ, ಶಂಖಪಾಲ, ಪದ್ಮ, ಅನಂತ, ಹೀಗೆ ಹಲವಾರು 12 ಕಾಳಸರ್ಪದೋಷಗಳಿದೆ. ಆ ದೋಷದಲ್ಲಿ ಆ ರಿಪೋರ್ಟ್ ನೋಡಿದ ತಕ್ಷಣ ಹೇಳ್ಬೋದು ಇಂಥವ್ರಿಗೆ ಇಂಥ ದೋಷ ಇದೆ ಅಂತೇಳಿ. ಅದರಿಂದ ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಕೇವಲ 4 ವರ್ಷ ಆಗಿದೆ ಮದುವೆ ಆಗಿ, ಇನ್ನೂ ವಯಸ್ಸು ಕೂಡ ನಿಮ್ಮದು ಚಿಕ್ಕದು. ನಿಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿದ್ದೀರಿ. ಖಂಡಿತ ತಾವು ಮೈಸೂರಿನಲ್ಲಿದ್ದೀರಾ, ಬೆಂಗಳೂರಿಗೆ ಈಸಿಯಾಗಿ ಬರ್ಬೋದು. ಫಸ್ಟ್ ನಮ್ಮೊಟ್ಟಿಗೆ ಫೋನ್ನಲ್ಲಿ ಮಾತಾಡಿ, ಆಮೇಲೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ನಿಮ್ಮ ಗಂಡ ಇಬ್ಬರು ಬಂದಿದ್ದೇ ಆದರೆ ಖಂಡಿತ ಅದಕ್ಕೆ ಪರಿಹಾರ ಇದೆ. ಜಗತ್ತಿನ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ, ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತ ಹೇಳೋಂಗಿಲ್ಲ. ಆದ್ದರಿಂದ ಸ್ವಲ್ಪ ತಡ ಆಗ್ಬೋದಷ್ಟೇ, ಶಾಂತಿ, ಶ್ರದ್ಧೆ, ತಾಳ್ಮೆ ಈ 3 ಬೇಕು ಈ ಮದುವೆ ಆಗಿ ಮಕ್ಕಳಾಗಿಲ್ಲ ಅನ್ನೋರಿಗೆ. ಈ 3 ಕಳ್ಕೊಂಡ್ಬಿಟ್ರೆ ಡೈವರ್ಸ್ ಆಗ್ತೀರಾ, ಇಲ್ಲ ಗಂಡ ಹೆಂಡತಿ ಬೇರೆ ಆಗ್ತೀರಾ, ಇಲ್ಲ ಏನೋ ಒಂದು ನಡೆದೋಗುತ್ತೆ ಜೀವನದಲ್ಲಿ. ಅದರಿಂದ
ಕೋಪದಲ್ಲಿ ಮೂಕಿಕೊಂಡ್ರೆ ವಾಪಸ್ ಬರೋದಿಲ್ಲ. ಹಾಗೆ ದುಡುಕೋದು ಬೇಡ, ನೀವಿನ್ನೂ ಹಲವಾರು ಸಮಸ್ಯೆಗಳು ಬರೆದಿದ್ದೀರಾ, ಅದು ಓದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಪ್ರಕಾರ ನಿಮ್ಮ ಗರ್ಭಕೋಶದಲ್ಲಿ ಮೊಟ್ಟೆ ಉತ್ಪತ್ತಿ ಆಗ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಸೈನ್ಸಲ್ಲಿ ಓವ್ಯುಲೇಷನ್ ಅಂತಾರೆ. ಅದನ್ನು ರಿಪೋರ್ಟ್ನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ನೀವೊಂದ್ಸಲ ಬಂದರೆ ನಿಮ್ಮ ಯಜಮಾನಿಗೂ ಸರ್ಪದೋಷ ಇದೆಯಾ, ಹಾಗೆ ನೀವಿಬ್ಬರು ಸೇರಿ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಖಂಡಿತ ಡಾಕ್ಟರ್ಗೆಲ್ಲ ಆಗದೇ ಇರುವಂಥದ್ದು, ಮೆಡಿಕಲ್ ಸೈನ್ಸಲ್ಲಿ ಆಗದೇ ಇರುವಂಥದ್ದು ಭಗವಂತನ ಆಶ್ರಯದಿಂದ ಆಗೋ ಸಾಧ್ಯತೆ ಉಂಟು. ಯಾಕಂದರೆ ನಮ್ಮನ್ನೆಲ್ಲ ಮೀರಿದಂಥ ಒಂದು ಅಗೋಚರವಾದಂಥ ಶಕ್ತಿ ಈ ಬ್ರಹ್ಮಾಂಡದಲ್ಲಿದೆ. ಆದ್ದರಿಂದ ಜಿಗುಪ್ಸೆ ಪಡಬೇಡಿ, ಆಸಕ್ತಿಯಿಂದ ಇರಿ, ಶ್ರದ್ಧೆಯಿಂದ ಇರಿ. ಈ ನೀವು ಒಂದ್ಸಲ ಭೇಟಿ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಬ್ಬರು ನಮಗೆ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ ನಮಗೆ ನೀವು ಭೇಟಿ ಮಾಡಲಿಕ್ಕೆ ಅಂತೇಳಿ. ಖಂಡಿತ ನಾನು ನಾಲ್ಕೇ ವಾರ ಈಗಾಗಲೇ ಹೇಳಿದ್ದೀನಿ, ಮುಂದಿನ ಸಂಚಿಕೆಯಲ್ಲಿ ಸಂಡೇಸ್ ಬಿಟ್ಟು ಬೇರೆ ದಿನ ನೋಡೋದಿಲ್ಲ. ಆದರೆ ನಾನು ಫಸ್ಟು ನೀವು ನಮಗೆ ಫೋನ್ ಮಾಡಿ ನಾನು ಯಾವತ್ತು ಸಿಗ್ತೀವಿ ಅಂತ ನಾನು ತಿಳ್ಕೊಳ್ಳಿ, ಅದ್ರ ಪ್ರಕಾರ ನಾನು ನಿಮ್ಗೆ ಕರೆಸಿ ಖಂಡಿತ ಮಾತಾಡ್ತೀನಿ. ಈಗಾಗಲೇ ಎಷ್ಟೋ ಜನ ಈ ಒಂದು ಪತ್ರ ಬರೆದರೆ ನಮಗೆ ಜಪಮಾಲೆ ನೀವು ತಿಳಿಸಿದ್ದೀರಾ, ಆದರೆ ನಮಗೆ ಜಪಮಾಲೆ ಎಲ್ಲಿ ತೊಗೋಬೇಕು ಸಿಗ್ತಿಲ್ಲ ಅಂತೇಳಿ. ನಾವು ಈಗಾಗಲೇ ನೇಪಾಳಿಂದ ತರಿಸಿದ್ದೀವಿ, ಸಾಕಷ್ಟು ತುಳಸಿ ಮಾಲೆ, ಮರ್ಕ್ಯೂರಿ, ಹೀಗೆ ಹಲವಾರು ಐದು ರೀತಿ ವೆರೈಟಿ ಜಪಮಾಲೆಗಳು, ಪಂಚಮುಖಿ ಗಣಪತಿ ಮತ್ತು ಪಂಚಮುಖಿ ಆಂಜನೇಯ ಪುಸ್ತಕ ಕೂಡ ರೆಡಿ ಇದೆ. ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಕು. ಸಾಲದಕ್ಕೆ ಎಷ್ಟೋ ಜನ ಪತ್ರ ಬರೆಯುವಾಗ ಅದರೊಳಗೆ 20 ರೂಪಾಯಿ 10 ರೂಪಾಯಿ ಎಲ್ಲ ದುಡ್ಡಿಟ್ಟು ಕಳಿಸ್ತಾ ಇದ್ದಾರೆ. ಖಂಡಿತ ನಾನು ಆಗಲೇ ಹೇಳಿದೆ ನಾನು ಮಾಡ್ತಾ ಇರೋದು ಫ್ರೀ ಸರ್ವಿಸ್ ಅಂತ. ನಾನು 30 ವರ್ಷದಿಂದ ಯಾರ್ದೋ ಒಂದು ಪೈಸೆ ತೊಗೊಂಡಿಲ್ಲ. ನೀವು ಜೀ ಟಿ ವಿಯವ್ರಿಗೆ ಲೆಟ್ರ್ ಹಾಕುವಾಗ ಅದರೊಳಗೆಲ್ಲ ಮನಿ ಆರ್ಡ್ರ್ ಮಾಡ್ತಾ ಇದ್ದೀರಾ. ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೂ ಕೂಡ ದುಡ್ಡನ್ನು ಮನಿ ಆರ್ಡ್ರ್ ಮಾಡಬೇಡಿ. ಇದರಿಂದ ಒಂದು ರೀತಿ ತುಂಬ ಆಭಾಸ ಆಗುತ್ತೆ, ಅದು ನನಗೂ ಮನಸ್ಸಿಗೆ ಬೇಜಾರಾಗುತ್ತೆ. ನಿಮ್ದು ಏನೇ ಸಮಸ್ಯೆ ಇದೆ ಸಾಕಷ್ಟು ಪತ್ರ ಬರೀ, ಒಂದಲ್ಲ 10 ಬರೀರಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಇವತ್ತಲ್ಲ ಇನ್ನು ಮುಂದಿನ ವಾರ ಮುಂದೆ ತಿಂಗಳು ಖಂಡಿತ ನಾನು ಮೀಟ್ ಮಾಡೋಣ. ಮುಕ್ತ ಕೂತು ಮಾತಾಡಿ ನಿಮ್ಮ ಸಮಸ್ಯೆಗಳು ಹೇಳಿ, ನಾನು ಖಂಡಿತ ತಾಳ್ಮೆಯಿಂದ ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತೀನಿ. ಆದರೆ ಮನಿ ಆರ್ಡ್ರ್ ಮಾಡೋದಾಗಲಿ, ಕವರಲ್ಲಿ ದುಡ್ಡಿಟ್ಟು ಕಳಿಸೋದಾಗಲಿ ಮಾಡಬೇಡಿ. ಯಾರು ಅದೇ ದುಡ್ಡನ್ನು ನೀವು ಯಾರ ಬಡಬಗರಿಗೆ ಊಟಕ್ಕೆ ಕೊಡಿ, ಇಲ್ಲ ನನ್ನ ಮಕ್ಕಳಿಗೆ ಒಂದು ಸ್ವೀಟ್ ಹಂಚಿ, ಮಕ್ಕಳಾಗಿಲ್ಲ ಅಂದವರು ಅಥವಾ ಆರೋಗ್ಯ ಸಮಸ್ಯೆ ಇದೆ 4 ಜನ ಭಿಕ್ಷಕರಿಗೆ ಊಟ ಹಾಕಿ, ಅನ್ನಶಾಂತಿ ಮಾಡಿ. ಭಗವಂತನಿಗೆ ಏನೋ ಕೊಟ್ಟಿದ್ದಾರೆ, ಈ ದುಡ್ಡು ತೊಗೊಳ್ಳೋ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪತ್ರ ಬರೆಯುವಾಗ ಅವರ ಸಮಸ್ಯೆ ಬರೀರಿ, ನಾನು ಖಂಡಿತ ಉತ್ತರ ಕಳಿಸ್ತೀನಿ. ಯಾರೂ ದುಡ್ಡು ಹಾಕೋದು ಬೇಡ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.